ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇಖಾ ಸೊ ಫ್ರೆಂಡ್ಸ್ ಪ್ರೆಗ್ನೆನ್ಸಿಯಲ್ಲಿ ಗರ್ಭದಲ್ಲಿರುವಂಥ ಮಗುವಿನ ಒಂದು ಮೂಮೆಂಟ್ಸ್ ಅನ್ನೋದು ತುಂಬ ಜಾಸ್ತಿ ಇದ್ದರೆ ಏನಾದರೂ ತೊಂದರೆನ ಮೂಮೆಂಟ್ಸಿಂದ ಬಾಯ್ ಅಥವಾ ಗರ್ಲ್ ಬೇಬಿಯನ್ನು ಪ್ರೆಡಿಕ್ಟ್ ಮಾಡ್ಬೋದಾ ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀರಾ ಸೊ ಫ್ರೆಂಡ್ಸ್ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಸೊ ಇನ್ನು ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಮೂಮೆಂಟ್ಸ್ ತುಂಬ ಜಾಸ್ತಿ ಒಂದು ಫೀಲ್ ಆಗ್ತಾ ಇದೆ ಜಾಸ್ತಿ ಮೂಮೆಂಟ್ಸ್ ಅನ್ನೋದು ತಿಳಿದು ಬರ್ತಾ ಇದೆ ಇದು ಏನಾದರೂ ಅಂತ ತುಂಬ ಜನ ಗರ್ಭಿಣಿ ಸ್ತ್ರೀಯರು ಗಾಬರಿಯನ್ನು ಪಡ್ತಾ ಇರ್ತಾರೆ ಸೊ ಕಡಿಮೆ ಒಂದು ಮೂಮೆಂಟ್ಸ್ ಫೀಲ್ ಆಗ್ತಾ ಇದ್ರು ಅಥವಾ ಮೂಮೆಂಟ್ಸ್ ಫೀಲ್ ಆಗ್ತಾ ಇಲ್ಲ ಅಂದರೂ ಸಹ ತುಂಬ ಟೆನ್ಷನನ್ನು ಪಡ್ತಾಯಿರ್ತಾರೆ ಮಗುಗೇನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಸೊ ಜಾಸ್ತಿ ಮೂಮೆಂಟ್ಸ್ ಇದ್ದರೂ ಒಂದು ಟೆನ್ಷನನ್ನು ಪಡ್ತಾರೆ ಅಥವಾ ಮೂಮೆಂಟ್ಸ್ ಗೊತ್ತಾಗ್ತಾ ಇಲ್ಲ ತುಂಬ ಕಡಿಮೆ ಮೂಮೆಂಟ್ಸ್ ಅನ್ನೋದು ತಿಳಿತಾ ಇದೆ ಅಂದರೂ ಸಹ ತುಂಬಾ ಟೆನ್ಷನನ್ನು ಪಡ್ತಾರೆ ಮಗುವಿನ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಇದೆ ತುಂಬ ಆ್ಯಕ್ಟಿವ್ ಆಗಿದೆ ಜಾಸ್ತಿ ಒಂದು ಕಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಗಾಬರಿ ಪಡುವಂಥ ವಿಚಾರ ಅಲ್ಲವೇ ಅಲ್ಲ ಖಂಡಿತವಾಗ್ಲೂ ಖುಷಿ ಪಡುವಂಥ ವಿಚಾರನೇ ಗರ್ಭದಲ್ಲಿ ಬೇಬಿ ತುಂಬ ಆಕ್ಟಿವ್ ಆಗಿದೆ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಇದೆ ಸೊ ಬೇಬಿ ತುಂಬ ಹೆಲ್ತಿ ಆಗಿದೆ ಅಂತ ಇದ್ರ ಅರ್ಥ ಸೊ ಇದರಿಂದ ಯಾವುದೇ ಗಾಬರಿ ಪಡುವಂಥ ವಿಚಾರ ಇದು ಅಲ್ವೇ ಅಲ್ಲ ಸೊ ಬೇಬಿ ಗರ್ಭದಲ್ಲಿ ಮೂಮೆಂಟ್ಸು ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳಿದರೆ ಬೇಬಿ ಹೆಲ್ತಿಯಾಗಿದೆ ಹ್ಯಾಪಿಯಾಗಿದೆ ಅಂತ ಅದರ ಅರ್ಥ ಅದರ ಜೊತೆಗೆ ಗರ್ಭದಲ್ಲಿ ಜಾಸ್ತಿ ಒಂದು ಸ್ಪೇಸ್ ಇದೆ ಜಾಸ್ತಿ ಸ್ಪೇಸ್ ಇರೋದರಿಂದ ಮಗುವಿನ ಮೂಮೆಂಟ್ಸು ಸಹ ಜಾಸ್ತಿ ಮಾಡೋದಕ್ಕೆ ಅನುಕೂಲವಾಗಿದೆ ಅಂತ ಅರ್ಥ ಗರ್ಭದ ಒಳಗಡೆ ಜಾಗ ಕಡಿಮೆ ಇದ್ದಾಗ ಬೇಬಿ ಮೂಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂಥ ಸಮಯದಲ್ಲಿ ಬೇಬಿ ಮೂಮೆಂಟ್ಸ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಅದರ ಜೊತೆಗೆ ಗರ್ಭದ ಒಳಗಡೆ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂಶವೂ ಸಹ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಮಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಗೊತ್ತಾಗೋದಿಲ್ಲ ಮೂಮೆಂಟ್ಸ್ ಅನ್ನೋದು ತಿಳಿದೇ ಬರೋದಿಲ್ಲ ಅದ್ರ ಜೊತೆಗೆ ಫಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ತುಂಬ ಕಡಿಮೆನೇ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಆದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗುವವ್ರಿಗೆ ಗರ್ಭದ ಒಂದು ಸ್ಪೇಸ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗಿ ಇರುತ್ತೆ ಅಂಥವ್ರಿಗೆ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಜಾಸ್ತಿನೇ ಫೀಲ್ ಆಗುತ್ತೆ ಬೇಬಿ ಮೂಮೆಂಟ್ ಮಾಡೋದಕ್ಕೆ ಸ್ಪೇಸು ಜಾಸ್ತಿ ಇದೆ ಗರ್ಭದೊಳಗೆ ಅಂತ ಹೇಳ್ಬೋದು ಬೇಬಿ ಮೂಮೆಂಟ್ಸನ್ನು ಗರ್ಭದೊಳಗೆ ಮಾಡಬೇಕು ಅಂತ ಹೇಳಿದರೆ ಗರ್ಭದೊಳಗೆ ಅದಕ್ಕೆ ಅನುಕೂಲವಾಗುವಂಥ ಒಂದು ಎನ್ವಿರಾನ್ಮೆಂಟ್ ಇರಬೇಕು ಫಾರ್ ಎಕ್ಸಾಂಪಲ್ ಒಂದು ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇತ್ತು ಅಂತ ಹೇಳಿದರೆ ಆಗ ಬೇಬಿ ಮೂಮೆಂಟ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಿರುತ್ತೆ ಅದು ಮದರ್ಗೂ ಸಹ ಫೀಲ್ ಆಗುತ್ತೆ ಅದರ ಜೊತೆಗೆ ಸ್ಪೇಸ್ ಅನ್ನೋದು ಜಾಸ್ತಿ ಇತ್ತು ಅಂತ ಹೇಳಿದರೆ ಗರ್ಭದೊಳಗೆ ಬೇಬಿ ತುಂಬನೇ ಖುಷಿಯಾಗಿ ಒಂದು ಮೂಮೆಂಟ್ಸ್ ಅನ್ನೋದು ಮಾಡುತ್ತೆ ಗರ್ಭದೊಳಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ತುಂಬ ಜಾಸ್ತಿ ಮಾಡ್ತಾ ಇದೆ ಜಾಸ್ತಿ ಕಿಕ್ಸ್ ಅನ್ನೋದು ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ಗರ್ಭದಲ್ಲಿ ಬೇಬಿ ತುಂಬ ಆ್ಯಕ್ಟಿವ್ ಆಗಿದೆ ಆಗಿದೆ ಅಂತ ಅದರರ್ಥ ಅದು ಬೇಬಿ ಹೊರಗಡೆ ಬಂದ ಮೇಲೂ ಸಹ ಅಷ್ಟೇ ಆ್ಯಕ್ಟಿವ್ ಆಗಿರುತ್ತೆ ಅಂತ ನೀವು ತಿಳ್ಕೊಬೋದು ಇನ್ನು ಬೇಬಿ ಮೂಮೆಂಟ್ಸ್ ಅನ್ನೋದು ನೈಟ್ ಟೈಮಲ್ಲಿ ಜಾಸ್ತಿ ಇರುತ್ತೆ ಯಾಕೆ ಅಂತಲೂ ಸುಮಾರು ಜನ ಕೇಳ್ಬೋದು ಸೊ ನೀವು ಡೇ ಟೈಮಲ್ಲಾದರೆ ಓಡಾಡ್ತಿರ್ತೀರ ಕೂತಿರ್ತೀರಾ ನಿಂತಿರ್ತೀರ ಸೊ ಯಾವುದೋ ಒಂದು ಆ್ಯಕ್ಟಿವಿಟಿಯಲ್ಲಿ ತೊಡಗಿರ್ತೀರ ಆ ಟೈಮಲ್ಲಿ ಬೇಬಿಗೆ ಒಂದು ತೂ ಗುಯ್ಯಾಲೆ ಅಥವಾ ಜೋಕಾಲಿ ಮಾಡ್ದಂಗೆ ಇರುತ್ತೆ ಸೊ ಆದ್ದರಿಂದ ಬೇಬಿ ಸೈಲೆಂಟ್ ಸೈಲೆಂಟಾಗಿರುವಂಥ ಚಾನ್ಸಸ್ ಇರುತ್ತೆ ಮೂಮೆಂಟ್ಸ್ ಇಲ್ಲದೆ ಅದೇ ನೈಟ್ ಟೈಮಲ್ಲಿ ನೀವು ರೆಸ್ಟಲ್ಲಿ ಇದ್ದಾಗ ಬೇಬಿಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಆ ಟೈಮಲ್ಲಿ ಬೇಬಿ ಆ್ಯಕ್ಟಿವ್ ಆಗಿರುವಂಥದ್ದು ತುಂಬಾ ಸಾಧಾರಣ ಆ ಟೈಮಲ್ಲಿ ಕಿಕ್ಸು ಅಥವಾ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಒಂದು ಫೀಲ್ ಆಗುತ್ತೆ ಆ ಟೈಮಲ್ಲಿ ಜಾಸ್ತಿ ನೀವು ಬೇಬಿ ಜೊತೆಗೆ ಇಂಟರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಒಂದು ಲೈಟ್ ಮ್ಯೂಸಿಕನ್ನು ಕೇಳೋದಕ್ಕೆ ಶುರು ಮಾಡಿ ಬೇಬಿಗೆ ಇನ್ನೂ ತುಂಬ ಖುಷಿಯಾಗುತ್ತೆ ಇನ್ನೂ ಆ್ಯಕ್ಟಿವ್ ಆಗಿರುತ್ತೆ ಸೊ ಬೇಬಿ ಮೂಮೆಂಟ್ಸು ಜಾಸ್ತಿ ಇದೆ ಅಂತ ಹೇಳಿದ್ರೆ ಗರ್ಭದಲ್ಲಿ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಸಫಿಷಿಯೆಂಟ್ ಆಗಿದೆ ಅದ್ರ ಜೊತೆಗೆ ಬೇಬಿ ತುಂಬಾ ಹೆಲ್ತಿಯಾಗಿದೆ ಆ್ಯಕ್ಟಿವ್ ಆಗಿದೆ ಮತ್ತು ಬ್ರೀತಿಂಗ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಅದರ ಅರ್ಥ ಇನ್ನು ಬೇಬಿ ಮೂಮೆಂಟ್ಸಿಂದ ಬಾಯ್ ಅಥವಾ ಗರ್ಲ್ ಅನ್ನೋದನ್ನ ತಿಳ್ಕೊಬೋದಾ ಅಂತ ಹೇಳಿದ್ರೆ ಬೇಬಿ ಜಾಸ್ತಿ ಮತ್ತು ಕಡಿಮೆ ಮೂಮೆಂಟ್ಸ್ ಮಾಡ್ತಾ ಇದ್ರೆ ಬಾಯ್ ಅಥ್ವಾ ಗರ್ಲ್ ಅಂತ ತಿಳ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಆದರೆ ಥರ್ಡ್ ಮಂತಿಂದಲೇ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಅದು ಮದರ್ಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ಅದು ಬಾಯ್ ಬೇಬಿ ಅಂತ ಕೆಲವೊಂದು ರಿಸರ್ಚಸ್ ಹೇಳುತ್ತೆ ಹ್ಯೂಮನ್ ಫೀಟಲ್ ಅಂಡ್ ನಿಯೋನ್ಯಾಟಲ್ ಪ್ಯಾಟರ್ನ್ಸ್ ಅನ್ನೋ ಜರ್ನಲಲ್ಲಿ ಈ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿರುತ್ತೆ ಅಂದರೆ ಥರ್ಡ್ ಮಂತಿಂದಲೇ ಒಂದು ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ಅದು ಬಾಯ್ ಬೇಬಿ ಅಂತ ಕೆಲವೊಂದು ರಿಸರ್ಚಸ್ಸು ಹೇಳುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್